ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಜಿ ಇನ್ಫಾರ್ಮೆಂಟ್. ನಾವು ಇವತ್ತು ಒಂದು ವಿಶೇಷವಾದ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅದೇ ರೀತಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಕಮೆಂಟ್ ಮಾಡಲು ಮರೆಯದಿರಿ. ಸುಮಾರು 15 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಇರ್ದೆ ಎಂಬ ದಟ್ಟ
ಪ್ರಕೃತಿ ಸಹಜವಾದ ಬಿಸಿನೀರಿನ ಚಿಲುಮೆಯಾಗಿದೆ. ಇದರಲ್ಲಿ ಚಿಮ್ಮುವ ಬಿಸಿನೀರು ಸಾಮಾನ್ಯ ನೀರಿಗಿಂತಲೂ ಅಧಿಕ ಮಟ್ಟದ ಖನಿಜಾಂಶಗಳನ್ನು ಹೊಂದಿರುವುದಲ್ಲದೆ ಕೆಲವು ಚರ್ಮ ಸಂಬಂಧಿತ ರೋಗಗಳಿಗೆ ರಾಮಬಾಣವೆನ್ನಲಾಗುತ್ತದೆ. ಅಲ್ಲದೆ ಧಾರ್ಮಿಕವಾಗಿಯೂ ಈ ತೀರ್ಥ ಮಹತ್ವವನ್ನು ಪಡೆದಿದೆ. ನೀರು ಭೂಮಿ ವಿಳಾಯ ಬೈಲಿಕ್ಕೆ ಕಮ್ಮಿ ಆತಲ್ಲ ನಮ್ಮ ಜಾಗೆ ಇದು ಆತ ನೀರು ಆಯ್ತು ಹೋಗ್ಬಿಡು ಮರಿಯಲಡು ಇದತ್ತ ನೀರಿಲ್ಲ ಇಂದಿಲ್ಲ ಪಂಜೆಯಲ್ಲ ಏನಂದ ಮೂಳೆ ಈತ ಬಳ್ಳ ಮುಗಿದು ಈತ ಬಳ್ಳ ಆತಲ್ಲ ಕೂಡ ಹಿಂಗೆ ಮೂಳೆ ಮುಗಿದು ಸುತ್ತ ಮಗುರುಜಿ ಇನ್ನೇನು ಉಳಾಯ್ತ ನೀರು ಬೀಳ ನಾವು ಹೆಚ್ಚಾಗಿ ಇಲ್ಲಿಯ ನೆರೆಯವರಾದ ಸುಬ್ರಹ್ಮಣ್ಯ ಭಟ್ ಇವರು ಈ ಸ್ಥಳದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದರು. ಈ ಆಧುನಿಕ ಯುಗದಲ್ಲಿ ಕೊಳವೆ ಬಾವಿಗಳ ನಿರ್ಮಾಣದಿಂದ ಅಂತರ್ಜಲದ ಮಟ್ಟ ಕಡಿಮೆಯಾಗಿ ಈ ತೀರ್ಥ ಕೊಳವು ಈ ರೀತಿಯಾಗಿದೆ ಎಂಬುದು ಇವರ ಅಭಿಪ್ರಾಯವಾಗಿದೆ. ಮಳೆಗಾಲದಲ್ಲಿ ಈ ತೀರ್ಥ ಕೊಳವು ತುಂಬಿ ಮುಂಭಾಗದಿಂದ ಹರಿದು ಹೋಗುವಾಗ ಬಿಸಿಯ ಅನುಭವವಾಗುತ್ತದೆ ಎಂಬುದು ಇವರ ಮಾತು. ಇನ್ನೊಂದು ಸಂತಸದ ಸಂಗತಿ ಏನೆಂದರೆ ಈ ತೀರ್ಥವಿರುವುದು ಕರ್ನಾಟಕದಲ್ಲಿ. ಇದರ ಕುರಿತು ಅಧ್ಯಯನ ನಡೆಸಿರುವ ಭಾರತೀಯ ಪುರಾತತ್ವ ಸಂಸ್ಥೆಯು ಇದು ದಕ್ಷಿಣ ಭಾರತದಲ್ಲಿರುವ ಏಕೈಕ ನೈಸರ್ಗಿಕ ಬಿಸಿನೀರಿನ ಚಿಲುಮೆ ಎಂದು ಪಟ್ಟಿ ಮಾಡಿದೆ. ಹೌದು, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವ ಈ ತೀರ್ಥವು ಬೆಂದ್ರು ತೀರ್ಥ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ಸ್ಥಳೀಯವಾಗಿ ತುಳು ಭಾಷೆಯಲ್ಲಿ ಬೆಂದ್ರ ಅಂದರೆ ಬಿಸಿ ಅಥವಾ ಬೆಂದ್ರು ಎಂಬ ಹೆಸರುಗಳಿಂದಲೂ ಇದನ್ನು ಕರೆಯಲಾಗುತ್ತದೆ. ಈ ತೀರ್ಥದ ನೀರು ನಾವು ಕಲ್ಪಿಸಿಕೊಳ್ಳುತ್ತಿರುವ ಹಾಗೆ ಅತಿಯಾಗಿ ಬಿಸಿ ಇರುವುದಿಲ್ಲ, ಬೆಚ್ಚನೆಯ ಅನುಭವ ನೀಡುವಂತಿದೆ. ಈ ತೀರ್ಥಕ್ಕೆ ಯಾವ ಸಮಯದಲ್ಲಾಗಲಿ ಭೇಟಿ ನೀಡಬಹುದಾಗಿದೆ. ಆದರೆ ಕಡು ಬೇಸಿಗೆ ಕಾಲದಲ್ಲಿ ಈ ತೀರ್ಥದ ನೀರು ಒಮ್ಮೊಮ್ಮೆ ಬತ್ತಿ ಹೋಗುವುದುಂಟು. ಆದರೆ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಇಲ್ಲಿ ಮತ್ತೆ ನೀರು ಚಿನುಗುತ್ತದೆ. ಅದೇ ರೀತಿ ಈ ಸ್ಥಳದಲ್ಲಿರುವ ಕಟ್ಟಡಗಳೆಲ್ಲ ಶಿಥಿಲಾವಸ್ಥೆಯನ್ನು ಹೊಂದಿದೆ. ಪ್ರವಾಸೋದ್ಯಮ ಇಲಾಖೆಯವರು ಯಾವುದೇ ರೀತಿಯಾಗಿ ಅಭಿವೃದ್ಧಿಪಡಿಸಲಿಲ್ಲ ಎಂಬುದು ಪ್ರವಾಸಿಗರೆಲ್ಲರ ಮಾತಾಗಿದೆ.